ಮುರಳಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದು ಅವ್ರ ಬಿಸಿ ಸ್ಕೆಡ್ಯೂಲಲ್ಲಿ ಸಾಂಗ್ ಲಾಂಚ್ ಕೊಟ್ಟಿದ್ದಕ್ಕೆ, ನಾನು ಹೋಗಿ ಸಾಂಗ್ ತೋರಿಸಿದಾಗ ಈ ವಾಸ್ ವೆರಿ ಎಕ್ಸೈಟೆಡ್, ತುಂಬ ಚೆನ್ನಾಗಿದೆ, ನಾನು ಸಪೋರ್ಟ್ ಮಾಡ್ತೀನಿ ಈ ಸಾಂಗ್ ಅಂತ ಹೇಳಿದ್ದಕ್ಕೆ. ಸೊ ಥ್ಯಾಂಕ್ಸ್ ಲಾಟ್ ಸರ್ ಫಾರ್ ಸಪೋರ್ಟಿಂಗ್. ನಮ್ಮ ಸಿನಿಮಾಗೆ ಬೇಕಿತ್ತು, ಅದು ಒಂದು ಸ್ಟಾರ್ ಸಪೋರ್ಟ್ ಬೇಕಿತ್ತು. ಸೊ ಥ್ಯಾಂಕ್ಸ್ ಲಾಟ್ ಮುರಳಿ ಸರ್. ಸ್ಟೇಷನಲ್ಲಿ ಹೌದು, ಇದು ಸೆಕೆಂಡ್ ಹಾಫ್ ನಾವು ಸ್ಕ್ರಿಪ್ಟ್ ಮಾಡುವಾಗ ಸ್ಟೇಷನಲ್ಲೂ ಒಂದು ಸಿಚುವೇಶನ್ ಅಲ್ಲಿ ಬಂತು. ಸೊ ಇಲ್ಲಿ ಒಂದು ಪ್ಯಾಥೋ ನಂಬರ್ ಮಾಡಬೇಕು. ರೆಗ್ಯುಲರ್ ಆಗಿ ನಾವು ಪ್ಯಾಥೋ ಸಾಂಗು ರೋಡಲ್ಲಿ ಅಲ್ಲಿ ಇಲ್ಲಿ ನೈಟ್ ಎಫೆಕ್ಟ್ಸಲ್ಲಿ ಮಾಡಿದ್ದೀನಿ, ನನ್ನ ಪ್ರೀವಿಯಸ್ ಸಿನಿಮಾಸಲ್ಲೇ ಮಾಡಿದ್ದೀನಿ. ಸೊ ಒಂದು ಸ್ಟೇಷನಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಚಾಲೆಂಜಿಂಗ್ ಇದು ಬಂತು. 5 ನಿಮಿಷ ಸಾಂಗು ಅಲ್ಲೇ ಮಾಡಬೇಕು ಅನ್ನೋದು ಇಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ನಮಗೆ. ಸೊ ಆಗ ನಮಗೆ ನೆನಪಾಗಿದ್ದೆ ಬಾಬಾ ಭಾಸ್ಕರ್ ಕೊರಿಯೋಗ್ರಾಫರು. ಸೊ ಅವ್ರು ಒಪ್ಕೊಂಡ್ರೆ ಈ ಸಾಂಗ್ ಈ ಸಿಚುವೇಶನ್ ಇಡೋಣ, ಇಲ್ಲಾಂದ್ರೆ ಅಲ್ಲಿಂದ ಬೇರೆ ಡಿವಿಯೇಷನ್ ತೊಗೊಳೋಣ ಅಂದ್ಕೊಂಡಿದ್ದೆ, ಬಟ್ ಥ್ಯಾಂಕ್ ಗಾಡ್ ಅವರು ಒಪ್ಕೊಂಡ್ರು. ಸೊ ಇದೆಲ್ಲ ಆಯಿತು ಒಂದು ಸ್ಟೇಷನಲ್ಲಿ ನಡೆದಂತಂದರೆ. ನಮಗೆ ಟಾಕಿ ಅದ್ರ ಬಿಫೋರೇ ಮಾಡಿಬಿಟ್ಟಿದ್ವಿ. ಆ ಮಾಸ್ಟರ್ ಬಂದು ಅಷ್ಟೊಂದು ಬ್ಲಾಕ್ಸ್ ಇಟ್ಟಾದಮೇಲೆ ಇಲ್ಲಿ ಒಂದು ಸ್ಟೇಷನಲ್ಲಿ ಇಷ್ಟೊಂದು ಬ್ಲಾಕ್ಸ್ ಇತ್ತಾ, ಅಂದರೆ ಈ ಇಷ್ಟೊಂದು ಆ್ಯಂಗಲ್ಸಲ್ಲಿ ಈ ಸ್ಟೇಷನ್ ತೋರಿಸ್ಬೋದಿತ್ತು ಅನ್ನೋದು ಅವ್ರ ಕೆಲಸ ನೋಡಿದ ಮೇಲೆ ಗೊತ್ತಾಯಿತು. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ಹೆಸರು ಬರುವಂಥ ಸಾಂಗ್ ಇದು. ಆರ್ಟಿಸ್ಟ್ನ ಅದು ಸೈಡ್ಗಿಟ್ಟರೆ ನಾವೇನು ಮಾಡಿದ್ದೇವೆ ಸೈಡ್ಗಿಟ್ಟರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಂಥ ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಅಷ್ಟೊಂದು ಬ್ಲಾಕ್ಸ್ ಇಟ್ಟು ಲೈಟಿಂಗ್ ಮಾಡಿ, ಲೈಟಿಂಗ್ ಮಾಡೋದಕ್ಕೂ ತುಂಬ ಚಿಕ್ಕದಾಗಿದ್ದಂಥ ಸ್ಪೇಸು. ಸೊ ಲೈಟಿಂಗ್ ಮಾಡೋದಕ್ಕೂ ತುಂಬ ಕಷ್ಟ ಆಯಿತು. ಚಿಕ್ಕ ಚಿಕ್ಕ ಒಂದು ಟ್ರಾಲಿ ಶಾಟ್ ಹಾಕೋದಕ್ಕೂ ಅಷ್ಟೊಂದು ಸ್ಪೇಸ್ ಇರ್ತಿರಲಿಲ್ಲ. ಸೊ ಅದೆಲ್ಲ ಟೆಕ್ನಿಷಿಯನ್ಸ್ ತುಂಬ ಹಾರ್ಡ್ ವರ್ಕ್ ಮಾಡಿ ಮಾಡಿದಂಥ ಒಂದು ಸಾಂಗ್ ಇದು. ಅಜ್ಜು ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಡಿ ಒ ಪಿ ವರ್ಕ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಇದು. ಸೊ ಮತ್ತು ಈ ಸಾಂಗಲ್ಲಿ ನಾನು ಕೊರಿಯೋಗ್ರಾಫರ್ ಕೇಳಿದೆ, ಡ್ಯಾನ್ಸರ್ಸ್ ಏನಾದರೂ ಇಡೋಣ ವಾ, ಇಲ್ಲಾಂದ್ರೆ ಇಲ್ಲಿಂದ ಒಂದು ಫ್ಲ್ಯಾಶ್ ಹಾಕ್ಕೊಂಡು ಆಚೆ ಹೋಗಿ ರೋಡಲ್ಲಿ ಏನಾದರೂ ಮಾಡೋಣ, ಇಲ್ಲ ಅಂತ. ಆ ಸ್ಟೇಷನಲ್ಲಿ ಇರೋಂಥ ಜೂನಿಯರ್ಸ್ ಇಟ್ಕೊಂಡು ಮಾಡಿದಂಥ ಒಂದು ಸಾಂಗು. ಸೊ ನನಗೆ ನನ್ನ ಸಿನಿಮಾ ಅಲ್ಲಿ ಐ ಫೀಲ್ ದಿಸ್ ಇಸ್ ಎನ್ ಅಸೆಟ್. ಸೊ ಅದಕ್ಕೆ ಈ ಸಾಂಗ್ನ ಮೊದಲು ನಾನು ಲಾಂಚ್ ಮಾಡ್ತಾ ಇದ್ದೆ. ಸಿನಿಮಾ ಕಮರ್ಷಿಯಲ್ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕಮರ್ಷಿಯಲ್ ಅಂದ ಕೂಡಲೇ ಇಂಟ್ರೊಡಕ್ಷನ್ ಒಂದು ಫೈಟು ಈ ಥರ ನಾನು ಹೋಗಲಿಲ್ಲ. ಪಕ್ಕ ಒಂದು ಬಾಯ್ ನೆಕ್ಸ್ಟ್ ಡೋರ್ ಇರುವಂಥ ಒಂದು ಹುಡುಗ, ಅವನ ಲೈಫಲ್ಲಿ ತೊಂದರೆ ಆದಾಗ ಮಾತ್ರ ಅವ್ನು ಫೈಟ್ ಮಾಡ್ತಾನೆ. ಸೊ ಆ ಥರ ಇರುವಂಥ ಒಂದು ಸಬ್ಜೆಕ್ಟ್, ಮೋರ್ ಆಫ್ ಫನ್ ಇರುವಂಥ ಒಂದು ಲವ್ ಸ್ಟೋರಿ ಇದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಿಲ್ಮಿ ಬೀಟ್ ಚಾನೆಲಿಗೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಟ್ವಿಟರಲ್ಲಿ ಆಗಿರ್ಬೋದು, ತುಂಬಾ ಹ್ಯಾಪನಿಂಗ್ ಚಾನೆಲ್ ಇದು. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ.